ಯಾವುದು ತುಂಬ ನಿಮಗೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ಸಿದ್ ನೀವು ಮಾಡಿರೋ ಎಲ್ಲ ಪಾತ್ರಗಳಲ್ಲಿ? ವೇದಾಯ್, ಬಿಕಾಸ್ ಎಲ್ಲ ಮೂವೀಸಲ್ಲೂ ಒಂದೇ ಒಂದು ಹೀರೋಯಿನ್ ಚೈಲ್ಡ್ಹುಡ್ ಇರುತ್ತೆ, ಇಲ್ಲಾಂದರೆ ನಾರ್ಮಲ್ ಆಗಿ ಒಂದು ಮಗು ಕ್ಯಾರೆಕ್ಟರ್ ಇರುತ್ತೆ, ನಾರ್ಮಲ್ ಇರುತ್ತೆ. ಈ ವೇದದಲ್ಲಿ ಏನು ಅಂದರೆ ಇದೇ ಬೇರೆ, ಅಲ್ಲಿ ಈ ಚೈಲ್ಡ್ ಕ್ಯಾರೆಕ್ಟರ್ ಇದ್ರೂ ಅಲ್ಲಿ ಒಂದು ಗೆಟಪ್ಪೇ ಬೇರೆ, ಆ ಒಂದು ಕ್ಯಾರೆಕ್ಟರ್ಗಿರೋ ಇದೇ ಬೇರೆ. ಸೊ ಅಬ್ನಾರ್ಮಲ್ ಡೈಲಾಗ್ಸ್ ಏನೂ ಇಲ್ಲದೆ ಎಲ್ಲ ಅಲ್ಲಿ ಏನೇ ಸೀಕ್ವೆನ್ಸ್ ನಡೀತಿದ್ರು ಅದ್ರ ಆಪೋಸಿಟ್ ಇರಬೇಕು ನಮ್ಮ ರಿಯಾಕ್ಷನು. ಅವ್ರು ಖುಷಿಯಾಗಿದ್ರೆ ನಾನು ಯಾವುದೋ ಗುಂಗಲ್ಲಿರಬೇಕು, ಅವ್ರು ಬೇಜಾರಲ್ಲಿದ್ದರೆ ನನಗೆ ಖುಷಿಯಾಗಬೇಕು. ಸೊ ಎಲ್ಲ ಉಲ್ಟಾ ಪಲ್ಟಾ ನಡಿಬೇಕಾದ್ರೆ ನನಗೆ ಸ್ವಲ್ಪ ಜಾಲಿ ಅನಿಸ್ತು ಆ ಕ್ಯಾರೆಕ್ಟ್ರ್ ಮಾಡ್ಬೇಕಾರೆ. ಸೊ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ ಅದೇ. ಹಾಗೆ ಅದಾದಮೇಲೆ ರತ್ನ ಪ್ರಪಂಚ ಮೂವಿ ಮಾಡಿದೆ ಧನಂಜಯ್ ಸರ್ ಅವ್ರ ಜೊತೆ. ಆ ಕ್ಯಾರೆಕ್ಟರು ಚೆನ್ನಾಗಿತ್ತು, ಅಂದರೆ ಹೂ ಮಾರೋ ಹುಡುಗಿ ಕ್ಯಾರೆಕ್ಟರ್. ಅದರಲ್ಲಿ ಗೋಕರ್ಣ ಮುರುಡೇಶ್ವರದಲ್ಲಿ ಶೂಟ್ ನಡೀತಿತ್ತು. ಸೊ ನನ್ನ ಫೇಸ್ ಟೋನ್ ಎಲ್ಲ ಫುಲ್ ಬ್ಲ್ಯಾಕ್ ಮಾಡಿ ಹೂ ಮಾರೋರು ಹೆಂಗಿರ್ತಾರೆ ಆ ಥರ ಗೆಟಪ್ ಎಲ್ಲ ಹಾಕಿ ಮಾಡಿದರು. ನಾನು ಯಾರನ್ನೇ ಹೋಗಿ ರೆಕಗ್ನೈಸ್ ನೀನೆಲ್ಲೋ ನೋಡಿದ್ದೀನಲ್ಲ ಆ ಮೂವಿಲಿ ಅಂತಾರೆ, ಬಟ್ ನಾನು ಅಂತ ಅವ್ರಿಗೆ ರೆಕಗ್ನೈಸ್ ಆಗಲ್ಲ ಆ ಮೇಕಪ್ಪಿಂದ. ಅಲ್ಲಿ ರಿಯಾಲಿಟಿ ಹೆಂಗಿತ್ತಂದರೆ ಅಲ್ಲಿ ನಾನು ನಿಜ ಹೂ ಮಾರೋ ಹುಡುಗಿ ಅಂತಲೇ ಒಂದು ಮೂರು ನಾಲ್ಕು ಜನ ಬಂದು ಕೇಳ್ಕೊಂಡು ಹೋದರು, ಎಷ್ಟಮ್ಮ ಒಂದು ಮಳ ಅಂತ. ನನಗೆ ಗೊತ್ತಿಲ್ಲ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿ ಹೆಂಗೆ ಹೇಳೋದು ಅಂತ. ಇಲ್ಲ ಆಂಟಿ ಶೂಟ್ ನಡೀತಿದೆ ಅಂತ ಎಲ್ರಿಗೂ ಒಂದು ನಾಲ್ಕೈದು ಜನಕ್ಕೆ ಹಂಗೆ ಆನ್ಸರ್ ಮಾಡಿದೆ ನಾನು. ಸೊ ಅಷ್ಟು ರಿಯಾಲಿಟಿ ಆಗಿತ್ತು. ಅದಾದಮೇಲೆ ಸಾರಾ ವಜ್ರ ಮುಸ್ಲಿಂ ರೋಲ್ ಮಾಡಿದ್ದು ನಾನು. ಅದರಲ್ಲಿ ತುಂಬ ಅಂದರೆ ಒಂದೊಳ್ಳೆ ಮೆಸೇಜ್ ಇದೆ ಆ ಮೂವಿಲಿ. ಸಾರಾ ಅಬೂಬಕರ್ ಅವರು ಬರೆದಿರುವಂಥ ಕಾದಂಬರಿ, ಆ ಮೂವಿಲಿ ಕೂಡ ಒಳ್ಳೆ ಆಪರ್ಚುನಿಟಿ ಸಿಕ್ತು. ಅನುಪ್ರಭಾಕರ್ ಮ್ಯಾಮ್ ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದು, ಅದು ಕೂಡ ನನಗೆ ಇಷ್ಟ ಆಯಿತು. ಮುಸ್ಲಿಂ ರೋಲ್ ಅಲ್ಲ ಅದಕ್ಕೆ ಡಿಫ್ರೆಂಟ್, ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ಡಾಲಿ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವರಂತೂ ಫುಲ್ ಫ್ರೆಂಡ್ಲಿ, ಅವರು ಹೇಳಂಗೆ ಇಲ್ಲ ಅವ್ರ ಬಗ್ಗೆ. ತುಂಬ ಹೆವಿ ಬಿಸಿಲು, ಅದು ಬೇರೆ ಸಮ್ಮರ್ ಟೈಮಲ್ಲಿ ಆಗಿದ್ದು ಶೂಟು. ನನಗೆ ಗಡ್ಬಡ ಐಸ್ ಕ್ರೀಮ್ ಎಲ್ಲ ತಂಗ್ಕೊಟ್ಟಿದ್ರು, ಅಂದರೆ ಅವರೆಲ್ಲೇ ಕೂತಿದ್ರು ಪಕ್ಕದಲ್ಲಿ ಕರ್ದಿ ಕೂಡಿಸ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಇವನ್ ಹೀರೋಯಿನ್ ಅಕ್ಕ ಕೂಡ ರೇಬಾ ಅಕ್ಕ, ಅವರು ಕೂಡ ಅಷ್ಟೇ ಚೆನ್ನಾಗಿ, ಅವ್ರ ಕನ್ನಡ ಅಷ್ಟು ಬರಲ್ಲ ಅಂದ್ರೂ ತುಂಬ ಚೆನ್ನಾಗಿ ಕನ್ನಡದಲ್ಲೇ ಮಾತಾಡ್ತಿದ್ರು. ಇಲ್ಲಿವರೆಗೂ ನನ್ನ ಹತ್ರ ಅವ್ರು ಇಂಗ್ಲೀಷಲ್ಲಿ ಮಾತೇ ಆಡಿಲ್ಲ, ಏನೇ ಮಾತಾಡಿದ್ರು ಕರೆಕ್ಟಾಗಿ ಈ ವರ್ಡು ಅಂತ ಕೇಳ್ಕೊಂಡು ಮಾತಾಡ್ತಿದ್ರು. ತುಂಬ ಆಸಕ್ತಿ ಇತ್ತು ಅವ್ರಿಗೆ ಕನ್ನಡ ಇನ್ನ ಸ್ಪಷ್ಟವಾಗಿ ಕಲಿಯೋಕ್ಕೆ. ವೆರಿ ಗುಡ್, ವೆರಿ ಗುಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.